ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ಇಂದಿನ ಪ್ರಶ್ನೆ, ಶೀತಲೀಕರಿಸಿದ ಮಜ್ಜಿಗೆ ಉಷ್ಣಗುಣವನ್ನು ಹೊಂದಿದೆಯೇ ಅಥವಾ ಶೀತಗುಣವೇ? ಮಜ್ಜಿಗೆಯು ಆಯುರ್ವೇದ ಚಿಕಿತ್ಸೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಆಹಾರ ಪದಾರ್ಥಗಳಲ್ಲಿ ಒಂದಾಗಿದೆ. ಮಜ್ಜಿಗೆಯನ್ನು ಸಂಸ್ಕೃತದಲ್ಲಿ ತಕ್ರ ಎಂದು ಕರೆಯುತ್ತಾರೆ. ಆಯುರ್ವೇದವು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳಿಗೆ ಚಿಕಿತ್ಸೆ ನೀಡಲು ಮಜ್ಜಿಗೆಯನ್ನು ಬಳಸುತ್ತದೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಮಜ್ಜಿಗೆಯನ್ನು ಉರಿಯೂತ, ಜೀರ್ಣ ಸಂಬಂಧಿ ಅಸ್ವಸ್ಥತೆಗಳು, ಜಠರ ಮತ್ತು ಕರುಳಿನ ಅಸ್ವಸ್ಥತೆಗಳು, ಹಸಿವಿನ ಕೊರತೆ, ಪ್ಲೀಹ ಸಂಬಂಧಿ ಅಸ್ವಸ್ಥತೆಗಳು ಮತ್ತು ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಆಯುರ್ವೇದ ಪಠ್ಯಪುಸ್ತಕಗಳಲ್ಲಿ ಮಜ್ಜಿಗೆಯು ಉಷ್ಣಗುಣಯುಕ್ತವಾಗಿದೆ ಎಂದು ವಿವರಿಸಲಾಗಿದೆ. ಇದು ಹುಳಿಬರಿಸಿದ ಉತ್ಪನ್ನವಾಗಿದೆ. ಹೆಚ್ಚಿನ ಹುಳಿಬರಿಸಿದ ಉತ್ಪನ್ನಗಳು ದೇಹದಲ್ಲಿ ವಾಹಕಗಳ ಅಡಚಣೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತವೆ. ಅದೇ ರೀತಿ ಜೀರ್ಣಕ್ರಿಯೆಯಲ್ಲೂ ಸಹಾಯ ಮಾಡುತ್ತವೆ. ಆದ್ದರಿಂದ ಬೆಣ್ಣೆ ಕಡೆದ ಮಜ್ಜಿಗೆ ಉಷ್ಣ ಪದಾರ್ಥವೆಂದು ಪರಿಗಣಿಸಲಾಗುತ್ತದೆ. ಮಜ್ಜಿಗೆಯಿಂದ ಕೊಬ್ಬನ್ನು ಸಂಪೂರ್ಣವಾಗಿ ತೆಗೆಯದಿದ್ದರೆ ಅದು ಸ್ವಲ್ಪ ಪ್ರಮಾಣದ ಕೊಬ್ಬನ್ನು ಹೊಂದಿರುತ್ತದೆ. ಈ ಕೊಬ್ಬು ಮಜ್ಜಿಗೆಗೆ ಪೌಷ್ಟಿಕ ಗುಣವನ್ನು ನೀಡುತ್ತದೆ. ಆಚಾರ್ಯ ಚರಕರ ಪ್ರಕಾರ ಈ ವಿಶಿಷ್ಟ ಪದಾರ್ಥವು ವಾತ ಮತ್ತು ಕಫದೋಷಗಳಿಗೆ ಸಂಬಂಧಿಸಿದ ಅಸೈಟಿಸ್, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ನಂತಹ ದೀರ್ಘಕಾಲದ ಯಕೃತ್ತಿನ ಹಾಗೂ ಜೀರ್ಣಾಂಗಗಳ ಅಸ್ವಸ್ಥತೆಗಳಲ್ಲಿ ಅಮೃತದಂತೆ ಕಾರ್ಯನಿರ್ವಹಿಸುತ್ತದೆ. ಮೇಲಿನ ಹೇಳಿಕೆಯು ಚರಕ ಸಂಹಿತ ಸೂತ್ರಸ್ಥಾನದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲ್ಪಟ್ಟಿದೆ: ತಕ್ರಂ ವಾತ ಕಫಾರ್ಥಾನಾಂ ಅಮೃತತ್ವಾಯ ಕಲ್ಪತೆ. ಮಜ್ಜಿಗೆ ಉಷ್ಣಗುಣವನ್ನು ಹೊಂದಿದೆ ಎಂಬುದು ನಮಗೆ ತಿಳಿದಿರುವ ವಿಚಾರ. ಆದರೆ ಅದನ್ನು ತಂಪು ಪೆಟ್ಟಿಗೆಯಲ್ಲಿಟ್ಟು ಶೀತಲೀಕರಿಸಿದರೆ ಏನಾಗುತ್ತದೆ? ಶೀತಲೀಕರಣ ಮಾಡುವುದರಿಂದ ಮಜ್ಜಿಗೆಯು ಸ್ವಲ್ಪ ಮಟ್ಟಿಗೆ ಶೀತಗುಣವನ್ನು ಪಡೆದುಕೊಳ್ಳುತ್ತದೆ. ಆದಾಗ್ಯೂ ಅದರ ಪ್ರಾಕೃತ ರೂಪ ಅಥವಾ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ನಂತರವೂ ಮಜ್ಜಿಗೆಯು ಹುಳಿ ಪದಾರ್ಥವಾಗಿಯೇ ಉಳಿಯುತ್ತದೆ ಮತ್ತು ಅದು ಅದರ ಉಷ್ಣಗುಣವನ್ನು ಉಳಿಸಿಕೊಳ್ಳುತ್ತದೆ. ಆದರೆ ಶೀತಲೀಕರಣವು ಅದರ ಉಷ್ಣಗುಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಮಜ್ಜಿಗೆಯ ಉಷ್ಣಗುಣವನ್ನು ಕಡಿಮೆ ಮಾಡುವ ಇತರ ವಿಧಾನಗಳೆಂದರೆ ನೀರು, ಸಕ್ಕರೆ ಅಥವಾ ನೆಲ್ಲಿಕಾಯಿ ಅಥವಾ ಕೊತ್ತಂಬರಿ ಬೀಜಗಳಂತಹ ಶೀತಕ ಗಿಡಮೂಲಿಕೆಗಳನ್ನು ಸೇರಿಸುವುದು. ಒಂದು ಲೋಟ ಬೆಣ್ಣೆ ಕೆಡದ ಮಜ್ಜಿಗೆಗೆ ಒಂದು ಚಮಚ ಸಕ್ಕರೆ ಅಥವಾ ನೆಲ್ಲಿಕಾಯಿ ಪುಡಿ ಅಥವಾ ಕೊತ್ತಂಬರಿ ಬೀಜದ ಪುಡಿಯನ್ನು ಸೇರಿಸಬಹುದು. ಈಗ ತಂಪು ಪೆಟ್ಟಿಗೆಯ ಪ್ರಭಾವ ಇನ್ನಿತರ ಪದಾರ್ಥಗಳ ಮೇಲೆ ಹೇಗಿರುತ್ತದೆಂದು ನೋಡೋಣ. ಬೇಯಿಸಿದ ಆಹಾರಗಳು ಶೀತಲೀಕರಣಗೊಂಡಾಗ ಅವುಗಳ ತಾಜಾತನವನ್ನು ಕಳೆದುಕೊಂಡು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತವೆ ಮತ್ತು ದೇಹದ ಮಾರ್ಗಗಳಲ್ಲಿ ಅಡಚಣೆಯನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ನೆನಪಿಡಿ, ಬೇಯಿಸಿ ತಯಾರಿಸಿದ ಆಹಾರವು ತಾಜಾ ಹಾಗೂ ಬಿಸಿ ಇರುವಾಗಲೇ ನಾವು ಸೇವಿಸಬೇಕು. ಹಸುವಿನ ಹಾಲು ಅಥವಾ ನೀರು ನೈಸರ್ಗಿಕವಾಗಿ ಶೀತಕ ದ್ರವಗಳಾಗಿವೆ. ಶೀತಲೀಕರಣಗೊಳಿಸಿದಾಗ ಅದು ಇನ್ನಷ್ಟು ತಂಪಾಗುತ್ತವೆ. ಹಾಗಾಗಿ ಕಫ, ಕೆಮ್ಮು, ಅಸ್ತಮಾದಿಂದ ಬಳಲುತ್ತಿರುವವರಿಗೆ ಇದು ಸೂಕ್ತವಲ್ಲ. ಅತಿ ಬಿಸಿಲಿನಿಂದ ಬಳಲಿದವರಿಗೆ ಮತ್ತು ಅತಿ ಹಸಿವು ಪೀಡಿತರಿಗೆ ಮಾತ್ರ ಇದು ಲಾಭದಾಯಕ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.